ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸಾರಿ ಬಾವಾ. ಸಾರಿ ಗೌತಮ್ ಅವರೇ. ಎಲ್ಲ ಗೊತ್ತಾದ್ಮೇಲೆ ಸಾರಿ ಕೇಳ್ತಾ ಇದ್ದೀರಾ? ಒಂದ್ ವೇಳೆ ಗೊತ್ತಾಗದೆ ಹೋಗಿದ್ರೆ ಎಲ್ಲ ಮುಚ್ಚೋಗ್ತಿತ್ತು, ಹೀಗೆ ಕಂಟಿನ್ಯೂ ಆಗ್ತಿತ್ತು ಅಲ್ವಾ? ಗೆಳೆಯ, ಈ ವಿಷಯ ನಿನಗೆ ಹೇಗೋ ಗೊತ್ತಾಯ್ತು? ಗೊತ್ತಾಗಿದ್ದಲ್ಲಪ್ಪ, ಗೊತ್ತು ಮಾಡ್ಕೊಂಡಿತ್ತು. ಹಾಗಾಗಿನೇ ಇವತ್ತು ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದು. ಜೀವಾನೇ ತಂದು ಫುಡ್ ಡೆಲಿವರಿ ಕೊಡೋ ಹಾಗೆ ನಾನೇ ಮಾಡಿದ್ದು. ಎಲ್ಲ ಕೊಡಿ. ಭೂಮಿಕಾ ಅವರು ನನ್ನ ಬರ್ಡೇ ದಿನ ನಾನು ಇಷ್ಟಪಟ್ಟ ನೆಕ್ಲೆಸ್ ಹಾಕೊಳ್ಳದೆ ಇದ್ದಿದ್ದು, ಇದ್ದಕ್ಕಿದ್ದಾಗೆ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿತ್ತು. ಇನ್ ಬಿಟ್ವೀನ್ ಆಗಾಗ ಡಲ್ ಆಗಿರ್ತಾ ಇದ್ರು, ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ರು, ಎಲ್ಲ ಡಾಟ್ಸ್ನು ಕನೆಕ್ಟ್ ಮಾಡಿದೆ. ಆಗ ಒಂದಿನ ಇವರು ಒಡವೆನ ಅಡ ಇಟ್ಟಿದ್ದು ಗೊತ್ತಾಯ್ತು. ನಾನು ಅವ್ರ ಡೇ ಟು ಡೇ ಖರ್ಚಿಗೆ ಅಂತ ಅವ್ರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಅದರಲ್ಲಿ ಹಣ ಹಾಕಿದ್ದೆ. ಆ ಸಮಯದಲ್ಲಿ ನಾನು ಅಕೌಂಟ್ನ ಚೆಕ್ ಮಾಡಿಸ್ದೆ, ಅದರಲ್ಲಿ ನಾನು ಹಾಕ್ಸಿದ ಅಮೌಂಟು ಹಾಗೇ ಇತ್ತು. ಭೂಮಿಕಾ ಅವರು ಒಂದೇ ಒಂದು ರೂಪಾಯಿನೂ ಅದರಲ್ಲಿ ಖರ್ಚು ಮಾಡಿರಲಿಲ್ಲ. ಅಕೌಂಟಲ್ಲಿ ಅಷ್ಟು ದೊಡ್ಡ ಅಮೌಂಟ್ ಇದ್ದರೂ ಒಡವೇನ ಅಡ ಇಟ್ಟಿದ್ದಾರೆ ಅಂದಮೇಲೆ ಸಮಸ್ಯೆ ಏನೋ ಬೇರೆ ಥರ ಇದೆ ಅಂತ ನನಗೆ ಗೊತ್ತಾಯಿತು. ಅದರಲ್ಲೂ ತವ್ರ ಮನೆ ಒಡವೇನ ಮಾತ್ರ ಅಡ ಇಟ್ಟಿದ್ದಾರೆ ಅಂತ ಗೊತ್ತಾಯಿತು. ಈಗಾಗಿರೋ ಸಮಸ್ಯೆ ತವ್ರ ಮನೆದು ಅಂತ. ನಾನು ಏನಪ್ಪ ಅಂತ ಸಮಸ್ಯೆ ಯಾರಿಗೇನಾಗಿರ್ಬೋದು ಅಂತ ವಿಚಾರಿಸ್ದೆ. ಆಗ ಗೊತ್ತಾಗಿದ್ದು ನೀನು ಕೆಲಸ ಕಳ್ಕೊಂಡಿರೋ ವಿಷಯ. ಹಾಗಾದರೆ ಜೀವ ಸದ್ಯಕ್ಕೆ ಏನು ಮಾಡ್ತಾ ಇದ್ದಾನೆ, ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಇನ್ಕ್ವೈರಿ ಮಾಡಿದಾಗ ಇವನು ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋ ಶಾಕಿಂಗ್ ನ್ಯೂಸ್ ನನ್ನ ಕಿವಿಗೆ ಬಿತ್ತು. ಅದಕ್ಕಿಂತ ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ ಇದೆಲ್ಲನೂ ನನ್ನ ಹಿಂದ್ಗಡೆನೇ ನಡೀತಾ ಇತ್ತು. ಇದ್ರ ಬಗ್ಗೆ ಯಾವುದು ಹಿಂಟ್ ಕೊಡದೆ ನೀವು ಈ ಸೀಕ್ರೆಸಿನ ಮೇಂಟೈನ್ ಮಾಡಿದ್ರಲ್ಲ, ವಾ, ವಾಟ್ ಎ ಟೀಮ್ ವರ್ಕ್. ವೆಲ್ ಡನ್ ಗೆಳೆಯ. ಬಟ್ ಎಂತ ಗುಟ್ಟಾದ್ರೂ ಒಂದಲ್ಲ ಒಂದಿನ ರಟ್ಟಾಗಬೇಕು ಅನ್ನೋ ವಿಷಯ ನೀವು ಮರ್ತೇ ಬಿಟ್ಟಿದ್ರಿ. ಹೇಗೋ ಮ್ಯಾನೇಜ್ ಮಾಡ್ಬಿಡೋಣ ಅನ್ನೋ ಥರದಲ್ಲೇ ಇದ್ರಿ. ಬಟ್ ಒಂದೊಂದಾಗಿ ಎಲ್ಲ ವಿಷಯನೂ ನನಗೆ ಗೊತ್ತಾಗ್ತಾ ಹೋಯ್ತು. ನಾನು ಈ ಥರ ಮಾಡದೆ ಹೋಗಿದ್ರೆ ಕೊನೆ ತನಕ ಈ ವಿಷಯ ನೀವಿಬ್ಬರು ನನಗೆ ಹೇಳ್ತಾನೆ ಇರಲಿಲ್ಲ. ಮತ್ತೆ ಅದೇ ಸ್ವಾಭಿಮಾನ, ಅದೇ ಒಳಗಡೆನೆ ನೋವು ಅನುಭವಿಸ್ಕೊಂಡಿರೋದು, ಯಾವತ್ತೋ ಒಂದು ದಿವಸ ಅದು ನನಗೆ ಗೊತ್ತಾಗೋದು, ಅದು ಎರಡು ಮನೆ ನೆಮ್ಮದಿನ ಸಂತೋಷನ ಹಾಳು ಮಾಡೋದು, ಇದ್ಯಾವುದು ನನಗೆ ಇಷ್ಟ ಆಗ್ತಿರಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಇಲ್ಲಿ ಕರೆಸಿ ಈ ಥರದ್ದೊಂದು ಸಣ್ಣ ಡ್ರಾಮಾ ಮಾಡಿದೆ. ಬಿ ಆನೆಸ್ಟ್ ಜೀವ, ಚೆನ್ನಾಗಿ ಯೋಚನೆ ಮಾಡಿ ನನಗೊಂದು ವಿಷಯ ಹೇಳು. ನಾನು ನಿಮ್ಮ ಅಕ್ಕನ ಗಂಡನಾಗಿ ನಿನ್ನ ಸ್ಥಿತಿಯಲ್ಲಿ ನಾನಿದ್ದು ಎಲ್ಲ ವಿಷಯನ್ನು ಮುಚ್ಚಿಟ್ಟಿದ್ದರೆ ನಿನಗೆ ಹೇಗನ್ನಿಸ್ತಿತ್ತು? ನಿನಗೆ ಎಷ್ಟು ನೋವಾಗ್ತಿತ್ತು? ಎಷ್ಟು ಸಂಕಟ ಆಗ್ತಿತ್ತು? ಇದಿಷ್ಟನ್ನು ಈಗ ನಾನು ಅನುಭವಿಸ್ತಾ ಇದ್ದೇನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನನಗೊಂದು ಡೌಟು ಕೇಳು. ಶಿವಪ್ರಸಾದ್, ಗಿರಿನ ನಾನು ಓದೋದಕ್ಕೆ ಕಳಿಸಿದ ಮೇಲೆ ನಿನಗೆ ನನ್ನ ಮೇಲೆ ಲವ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಅರ್ಧ ಸತ್ಯ ಇರಬಹುದು. ನೀನು ನಿನ್ನ ಮಡದಿ ಗಿರಿಜಾಳನ್ನ ವಿದ್ಯಾಭ್ಯಾಸಕ್ಕೆ ಕಳುಹಿಸಿದೆ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಅಭಿಮಾನ ಪ್ರೀತಿ ಹೆಚ್ಚಾಗಿದ್ದಲ್ಲ. ಸಾಮಾನ್ಯವಾಗಿ ಮಡದಿ ಗಂಡನ ಆಸೆ ಈಡೇರಿಸೋದಕ್ಕೆ ಬಂದಿರೋಳು ಅನ್ನೋ ವಾಡಿಕೆ ಇದೆ. ನಿಜ ಭಗವಂತ, ನಮ್ಮ ಅಜ್ಜಿ ಗಿರಿ ಹತ್ರ ಹೋಗಿ, ನೋಡಮ್ಮ ಗಂಡನ ಚೆನ್ನಾಗಿ ನೋಡ್ಕೋಬೇಕು, ಅವನು ಹೇಳ್ದಾಗೆ ಕೇಳಬೇಕು ಅಂತೆಲ್ಲ ಹೇಳಿದ್ಲಂತೆ. ಪಾಪ ಇವಳು ಕೂಡ ಹಾಗೆ ನಡ್ಕೋತಾ ಇದ್ದಾಳೆ. ಒಟ್ಟಿನಲ್ಲಿ ನಮ್ಮ ಗಿರಿ ಚೆನ್ನಾಗಿರ್ಬೇಕು ಭಗವಂತ, ಅವಳು ಚೆನ್ನಾಗಿ ಓದಬೇಕು. ನಿನ್ನ ಕಾರ್ಯಕ್ಕೆ ಮೆಚ್ಚಿದ್ದೆ, ನೀನು ಬೇಕು ಕೇಳು. ನಾನು ಏನು ಕೇಳಲಿ ಭಗವಂತ, ನಿನ್ನ ಈ ಸೃಷ್ಟಿಯಲ್ಲಿ ನಾನೊಂದು ಸಣ್ಣ ಜೀವಿ, ಎಷ್ಟೋ ಲಕ್ಷ ಕೋಟಿ ಜೀವರಾಶಿಯಲ್ಲಿ ನಾನು ಲೆಕ್ಕಕ್ಕೂ ಇಲ್ಲ ಅನಿಸುತ್ತೆ. ಅಂಥದ್ರಲ್ಲಿ ನನ್ನಂಥವನ್ನ ಹುಡುಕಿ ನನ್ನ ಜೊತೆ ಸ್ನೇಹ ಬೆಳೆಸಿ ಪ್ರೀತಿಯಿಂದ ಮಾತಾಡಿಸ್ತಾ ಇದೆಯಲ್ಲ,
ಇದಕ್ಕಿಂತ ಇನ್ನೇನು ಬೇಕು ಭಗವಂತ? ಆದರೂ ನೀನು ಕೇಳುವಂದಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಭಗವಂತ, ನನಗೆ ದುರಹಂಕಾರ ಕೊಡಬೇಡ, ಕೆಟ್ಟ ಬುದ್ಧಿ ಕೊಡಬೇಡ. ನನಗಿಲ್ಲ ಅಂದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಕೊಡುವಂಥ ಸಾಮರ್ಥ್ಯ ಕೊಡು. ನನ್ನ ಸಂಸಾರನ ಚೆನ್ನಾಗಿ ನೋಡ್ಕೋಬೇಕು, ಆ ಥರ ಶಕ್ತಿ ಕೊಡು. ನನ್ನ ಸಂಸಾರನ ನಿನ್ನ ಹೆಗಲ ಮೇಲೆ ಇಟ್ಕೊಂಡು ನೋಡ್ಕೊ. ಇಷ್ಟೇ ಭಗವಂತ. ಶಿವಪ್ರಸಾದ್, ಹೆಂಡತಿಯ ಇಷ್ಟಾರ್ಥಗಳನ್ನು ಈಡೇರಿಸೋದು ಕೊಂಚ ಸೋಜಿಗವೂ ಹೌದು, ಸ್ವಲ್ಪ ಕಷ್ಟವೂ ಹೌದು. ಆದರೂ ನೀನು ಆ ವಾಡಿಕೆಯನ್ನು ದಾಟಿ ಎಲ್ಲೆಯನ್ನು ಮೀರಿ ನಿನ್ನ ಹೆಂಡತಿಗೆ ವಿದ್ಯಾಭ್ಯಾಸನ ಕೊಡಿಸ್ತಾ ಇದೀಯ. ಇದು ನನಗೆ ತುಂಬ ಮೆಚ್ಚುಗೆ ಆಗಿದೆ. ತವರು ಮನೆಯಿಂದ ಬಂದ ಹೆಣ್ಣಿಗೆ ಗಂಡ ಅವರಾಗುತ್ತಾನೆ, ಆದರೆ ತವರಾಗುವುದಿಲ್ಲ. ನಿನ್ನ ವಿಚಾರದಲ್ಲಿ ಇದು ಸುಳ್ಳಾಗಿದೆ ಶಿವಪ್ರಸಾದ್. ಹೆಂಡತಿಯ ಓದಿನ ವಿಚಾರದಲ್ಲಿ ನೀನು ಪಟ್ಟ ಶ್ರಮ ನಿನ್ನ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗಲಿದೆ. ಇದು ನಿನ್ನ ಕುಟುಂಬದ ಸರ್ವತೋಮುಖ ಬೆಳವಣಿಗೆಗೆ ಸಾಕ್ಷಿಯಾಗಲಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಈ ಎಲ್ಲಾ ವಿಚಾರಗಳ ಶೀರ್ಷಿಕೆಗಳು ಹೊಗಳಿಕೆಗಳು ಎಲ್ಲಾ ನಿನಗೆ ಶಿವಪ್ರಸಾದ್. ಹಾಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮವಹಿಸುವ ಪ್ರತಿಯೊಬ್ಬರಿಗೂ ಸಲ್ಲಬೇಕು. ಏಕೆಂದರೆ ಶಿರವೆಂಬ ಬತ್ತಳಿಕೆಯಲ್ಲಿ ವಿದ್ಯೆ ಇದ್ದರೆ ಅದು ಅಸ್ತ್ರವಾಗುತ್ತದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಚಿನ್ನುಮರಿ, ಎಲ್ಲಿದ್ದೀರಿ? ಏನಾಯ್ತು ರೀ? ಅಯ್ಯೋ, ಯಾಕೆ ಇಷ್ಟೊಂದು ಖುಷಿ ಆಗಿದೆ? ಏನ್ರಿ ಇಷ್ಟೊಂದು ಖುಷಿ ಆಗಿದ್ದೀರಾ? ಏನಾಯ್ತು? ನಾನು ಖುಷಿ ಪಡೋದಕ್ಕೆ ನೀವು ನನ್ನ ಜೊತೆಗಿದ್ದೀರಲ್ಲ, ಅದನ್ನ ಬಿಟ್ಟು ಬೇರೆ ಕಾರಣ ಬೇರಬೇಕಾ? ಅದೇನದು, ನಾನು ನಿಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತೀನಿ. ಆದರೆ ಈ ಖುಷಿಗೆ ಬೇರೇನೋ ಕಾರಣ ಇದೆ ಅನಿಸ್ತದೆ. ಏನು? ಹೌದು, ಇವತ್ತು ನನ್ನ ಖುಷಿಗೆ ನೀವು ನನ್ನ ಜೊತೆಗಿರೋದಕ್ಕಿಂತ ಇನ್ನೊಂದು ಕಾರಣ ಇದೆ. ಇವತ್ತು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಗೆಲುವು ಸಾಧಿಸಿದ್ದೀನಿ ಜಾನ್ವಿ ಅವರೇ. This is a great victory for me. ಎಷ್ಟು ದಿವಸ ನಾನು ಖುಷಿಯಾದಾಗ ಹಂಚ್ಕೊಳ್ಳೋಕ್ಕೆ ಯಾರೂ ಇರ್ತಾನೆ ಇರಲಿಲ್ಲ ಜಾನ್ವಿ ಅವರೇ. ಈಗ ನೋಡಿ, ನೀವಿದ್ದೀರಿ. ನಿಮ್ಮ ಖುಷಿ ನೋಡಿ ನಂಗೂ ಖುಷಿ ಆಗ್ತದೆ. ನೀವು ಯಾವಾಗಲೂ ಹೀಗೆ ಗೆಲ್ತಾ ಇರಬೇಕು, ಅದೇ ನನ್ನ ಆಸೆ. ನೀವು ನನ್ನ ಜೊತೆಗಿದ್ದೀರಾ ಅಂದಮೇಲೆ ಜಗತ್ತನ್ನೇ ಗೆದ್ಬಿಡ್ತೀನಿ ಜಾನ್ವಿ ಅವರೇ. ಈ ಗೆಲುವಿಂದ ನನಗೆ ಕಾನ್ಫಿಡೆನ್ಸ್ ಬಂದಿದೆ, ಮನಸ್ಸು ಖುಷಿ ತೇಲಾಡ್ತಾ ಇದೆ, ಯಾವುದೋ ಉನ್ಮಾದಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಖುಷಿಗೆ ಇವತ್ತಿನ ರಾತ್ರಿ ಅಡುಗೆ ನಂದು. ಅದೆಲ್ಲ ಆಗಲ್ಲ, ನೀವು ಖುಷಿಯಾಗಿರೋರು, ನೀವು ಆ ಖುಷಿನ ಎಂಜಾಯ್ ಮಾಡಬೇಕು. ಅಡುಗೆ ಏನಿದ್ರೂ ನಂದು. ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಅಡುಗೆ ಮಾಡಿಸ್ಬಿಟ್ರೆ ನನ್ನ ಖುಷಿಗೆ ಬ್ರೇಕ್ ಹಾಕಿದಾಗೆ. ಪ್ಲೀಸ್, ಅಡುಗೆ ನಾನೇ ಮಾಡ್ತೀನಿ. ಆಯ್ತು ಸರಿ. ಏನೋ ಗೆಲುವು ಅಂದ್ರಲ್ಲ, ಏನದು? ಆಫೀಸಲ್ಲಿ ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ ಒಪ್ಕೊಂಡ್ರ ಅದೇನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಪ್ಪ. ಇದು ಯಾವುದೋ ಪ್ರಾಜೆಕ್ಟ್ ಸಿಕ್ಕಾಗೋ ಖುಷಿ ಅಲ್ಲ ಜಾನ್ವಿ ಅವರೇ, ಶತ್ರುನ ಗೆದ್ದಾಗ ಆಗೋ ಖುಷಿ ಬೇರೆ ಥರದ್ದು. ಅರ್ಥ ಆಗ್ಲಿಲ್ಲ. ನನ್ನಿಂದ ನಿಮ್ಮನ್ನ ಕಿತ್ಕೊಳಕ್ ನೋಡ್ತಾರಲ್ಲ ಅವರೆಲ್ಲ ನನ್ನ ಶತ್ರುಗಳೇ. ಅಂತ ಒಬ್ಬ ಶತ್ರುಗೆ ಇವತ್ತು ಗತಿ ಕಾಣಿಸ್ಕೊಂಡಿದ್ದೀನಿ. ಅವನು ಮಾತ್ರ ಅಲ್ಲ, ನಿಮ್ಮ ತಂಟೆಗೆ ಯಾರೇ ಬಂದರೂ ಎಲ್ರಿಗೂ ಇದೇ ಗತಿನೇ. ಏನು ಅಂತ ಹೇಳಿ ಸುಮ್ಮನೆ ನಿಂತಿದ್ದೀರಲ್ಲ. ಇಲ್ಲ, ಅದನ್ನು ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ
ಮೇಲೆ ಹೋಗಿ ನಿಮ್ ಫೇವ್ರೆಟ್ ಸೀರೆ ಉಟ್ಕೊಂಡ್ ಬನ್ನಿ, ಅಷ್ಟೊಳಗೆ ನಾನು ಅಡಿಗೆ ರೆಡಿ ಮಾಡ್ಬಿಟ್ಟಿರ್ತೀನಿ, ಇಬ್ರು ಜೊತೆ ಕುತ್ಕೊಂಡು ಊಟ ಮಾಡೋಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾವ ಮಗಳಲ್ಲ ಇದ್ಮ, ಬೆಳಗಿಂತ ಬರೀ ಟೆನ್ಷನ್, ಎಲ್ಲಿ ನೋಡಿದ್ರು ಒಮ್ಮೆ ಕಾಣಿಸ್ಕೋತಿದ್ದಾನೆ. ಓಹ್ ಮೇಡಮ್ ಅವ್ರು ಬಂದ್ಬಿಟ್ರು. ಭಾವನಾ ಬಾಮ್ಮ. ಸಿದ್ದುಗೆ ಕಾಫಿ ಮಾಡ್ಕೊಡಮ್ಮ, ನೀನ್ ಮಾಡೋ ಕಾಫಿ ಅವನಿಗೆ ತುಂಬಾ ಇಷ್ಟ. ಅಯ್ಯಯ್ಯೋ ಲಕ್ಷ್ಮತೆ ಬೇಡ, ಪಾಪ ಅವ್ರನ್ನ ನೋಡಿದ್ರೇನೆ ಗೊತ್ತಾಯ್ತದೆ, ಆಫೀಸಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತಾರೆ, ಸುಮ್ಮನೆ ಅವ್ರಿಗೆ ಕಷ್ಟ ಕೊಡೋದು ಯಾಕೆ. ಭಾವನಾ ಖುಷಿನ ಒಳಗ್ ಮಲಗಿಸು, ಹಾಲು ಕುಡ್ದಾಯ್ತು, ಗುಡ್ ಗರ್ಲ್. ಸಿದ್ದು ಒಳಗ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿರು. ನಿಮ್ ಯಾಕೆ ಯಾವಾಗ್ಲೂ ನಾನು ತಪ್ಪಿಲ್ ಕೂತಿದ್ದೀರಿ? ನಿಮ್ಮ ಇಷ್ಟದಲ್ಲಿ ಹಿಂಗ್ ಮಾಡ್ತೀರಿ ಅಂದ್ರೆ ಮಗಿನ ವಿಷಯದಲ್ಲೂ ಹಿಂಗೆ ಮಾಡ್ತಿದ್ದೀರಲ್ಲ, ಯಾಕೆ ಮೇಡಮ್ ಅವರೇ? ಯಾಕಂದ್ರೆ ನೀವು ತುಂಬಾ ಓವರ್ ಆಗಿ ಆಗ್ತಿರಲ್ಲ ಅದಕ್ಕೆ. ಅಲ್ಲ ಮೇಡಮ್ ಅವರೇ, ಈಗ ನಿಮ್ ನನ್ನ ತಪ್ಪಿಲ್ಕೋಕೆ ನಾನು ಏನ್ ಮಾಡಿದನು? ಯಾವತ್ತಾರ ನಿಮ್ಗೆ ತೊಂದರೆ ಕೊಟ್ಟಿದ್ದೀನ, ಕೆಟ್ಟದಾಗ ಏನಾದ್ರು ಮಾತಾಡಿದ್ದೀನ ಹೇಳಿ. ನಿಮಗ್ ನೀವೇ ಏನನ್ನು ಅನ್ಕೊಂಡು, ನಿಮಗ್ ನೀವೇ ನನ್ನ ತಪ್ಪು ತಿಳ್ಕೊಂಡು ಯಾವಾಗ್ಲೂ ಒಂಥರ ನೋಡೋದು ಒಂಥರ ಬೈಯೋದು ಮಾಡ್ತೀರಿ ಅಲ್ಲ, ನೀವು ಹೇಳಿ ಮೇಡಮ್ ಅವರೇ ನಾನು ಏನ್ ತಪ್ಪು ಮಾಡಿದಾನು? ನಿಮಗ್ ನೀವೇ ತಪ್ಪು ತಿಳ್ಕೊಂಡು ರೌಡಿಗಳನ್ನ ಕರೆಸಿ ಓಡಿಸಿದ್ರಿ, ಆದ್ರೂ ಯಾವತ್ತಾರ ನಾನು ನಿಮ್ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದೀನ ಹೇಳಿ. ಏನೋ ನೋಡೋದಕ್ಕೆ ನೀವು ನಮ್ಮ ಅತ್ತೆ ಮಗಳು ಕಮ್ಲಿ ಇದ್ದಂಗೆ ಇದ್ದಿರಲಿಲ್ಲ ಅಂತ ಬಂದು ಮಾತಾಡಿಸಿದೆ, ಅದಕ್ಕೆ ತಪ್ಪಾಗೋಯ್ತಾ ಮೇಡಮ್ ಅವರೇ? ನಾನು ನೋಡ್ತಾನೆ ಇವನೇ ಎಲ್ಲಿ ಸಿಕ್ಕಿದ್ರು, ಯಾವ ತವ ಸಿಕ್ಕಿದ್ರು ಒಳ್ಳೆ ಬ್ರೇಕ್ ಇಲ್ದೇ ಇರೋ ಲಾರಿ ತರ ನನ್ನ ಮ್ಯಾಲ ಬಂದ್ಬಿಡ್ತೀರಲ್ಲ ಅಂತ ಅನ್ಯಾಯ ನಾನು ಏನ್ ಮಾಡಿದೀನಿ ಮೇಡಮ್ ಅವರೇ? ಅಲ್ಲ ನೀವೊಬ್ರೇ ಒಳ್ಳೆ ಮನೆಯಿಂದ ಬಂದಿರೋರು, ನಾವೇನ್ ಬೀದಿಲಿ ಬಿದ್ದಿರೋರು ಅನ್ಕೊಂಡಿದ್ದೀರಿಯಾ? ಮೇಡಮ್ ಅವರೇ ನಮ್ದು ಮರ್ಯಾದೆ ಹೆಸರು ಮನೆನೆಯ, ತಿಳ್ಕೊಳ್ಳಿ. ಜೌರೇಗೌಡರ ಮಗ ಸಿದ್ದೇಗೌಡ ಅಂದ್ರೆ ಸುತ್ತ ಏಳಲ್ಲಿಲುವೆ ಹೆಸರುವಾಸಿ. ನಾನು ನೀಮ್ ಅಂಕಂದಿರೋ ತರ ಅಲ್ಲ, ನೀಮೇ ಹೊಸ ಯೋಚನೆ ಮಾಡಿ ಬರ್ನೆ. ಪಾಪು ಬರ್ಲೇನವಾ? ಬಾಯ್. ಬಾ ಖುಷಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ ಅಂತಾರೆ? ಯಾರು ಗೊತ್ತು ನಾನು. ಅಣ್ಣ ಅಣ್ಣ ನಿಮ್ಗೆ ಶ್ರೀರಾಮ್ ದೇಸಾಯಿ ಅಂತ ವ್ಯಾಪಾರ ಮಾಡ್ತಾರಲ್ಲ, ನಿಮಗ್ ಗೊತ್ತಾ? ಏನ್ ವ್ಯಾಪಾರ? ಅದೇ ವಿದೇಶದಾಗೆ ಕೆಲ್ಸ ಕೊಟ್ಟವ್ರು ಅಂತಲ್ಲ ಅವರು. ಅವ್ರ ಅಡ್ರೆಸ್ ಏನಾದ್ರು ಇದೆಯಮ್ಮ? ಇಲ್ಲ ಅಣ್ಣ. ಬೆಂಗಳೂರಲ್ಲಿ ಅಡ್ರೆಸ್ ಇದ್ರು ಹುಡ್ಕೋದೇ ಕಷ್ಟ. ಇನ್ನ ಏನ ಇಲ್ಲ ಅಂತ ಹುಡುಕ್ತೀಯಾ ಅಣ್ಣ? ಇಲ್ಲ ಸಹಿತ ನಂತವು, ಆದ್ರೆ ಬಸ್ ನಾಗ್ ಬರ್ಬೇಕಾದ್ರೆ ಯಾರು ಕದ್ಬಿಟ್ರು. ಒಂದ್ ಕೆಲಸ ಮಾಡಮ್ಮ, ಪೊಲೀಸ್ ಸ್ಟೇಷನ್ಗೆ ದೂರ್ ಪಡಿ, ಅವ್ರ ಏನಾದ್ರು ಒಂದ್ ವ್ಯವಸ್ಥೆ ಮಾಡ್ತಾರೆ.
ಅಕ್ಕ ನಿಮ್ಗೆ ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಕ್ ಹೋದ್ರೆ ಎಲ್ಲಿಂದ ಬಂದೆ, ಯಾರನ್ನ ನೋಡ್ಬೇಕು, ಯಾರ ಮನೆಯವಳು ಅಂತ ಕೇಳ್ತಾರೆ. ಆಗ ನನ್ ಎಲ್ಲ ಹೆಚ್ಚರನ್ನು ಹೇಳ್ಬೇಕಾಯ್ತದೆ. ಬೇಡ, ಈ ಹೆಚ್ಚರ ಇಲ್ಲಿಗೆ ಬಿಟ್ಬಿಡ್ತೀನಿ ನಾನು. ಆದ್ರೀಗ ನಾನು ಎಲ್ಲೂ ಆಗ್ಲಿ ನನ್ನಿಂದ ನೀವೆಲ್ಲ ಅದೇನ್ ನೋವು ಪಡ್ತಿದ್ದೀರಾ ಅಂತ ನನಗ್ ಗೊತ್ತೈತೆ. ಆದ್ರೂ ಧೈರ್ಯ ಮಾಡಿ ಹೊಸ್ಲು ದಾಟ್ ಬಂದಿವ್ನಿ. ಈಗ ನಿಮ್ ನೋವೇ ನನಗ್ ಧೈರ್ಯ ತುಂಬತೈತೆ. ನ್ಯಾಯ ಇದ್ ಕಡೆ ಸೃಷ್ಟಿನೇ ತಿರುಗ್ತೈತೆ ಅಂತ ನೀನ್ ಹೇಳ್ದಂಗೆ ಬದುಕ್ತೀನವ್ವಾ, ಬದುಕ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ನಿನ್ಗೆ ಅಜ್ಜಿಗೆ ನಾನು ತುಂಬಾ ತೊಂದರೆ ಕೊಟ್ಟಿದ್ದೀನಿ, ನೋವು ಮಾಡಿದ್ದೀನಿ, ಗೊತ್ತಲ್ವಾ? ಹೋಗೀಗ. ಹಾಗಲ್ಲ ಅಮ್ಮ, ನಮಗ್ ಬೇಕಾಗಿರೋರು ನಮಗ್ ನಂಬಿಕೆ ದ್ರೋಹ ಮಾಡಿದಾಗ ಹೇಗ್ ಫೀಲ್ ಆಗತ್ತೆ ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ಇವಾಗ ನೋಡು, ನೀವೆಲ್ರು ನಂಬಿರೋ ಆ ಸತ್ಯ ನಿಮ್ಗೆ ಮೋಸ ಮಾಡ್ಬಿಟ್ಲು. ಅವಳು ಕೊಟ್ಟಿರೋ ಈ ಪೆಟ್ನ ಪಾಪ ನೀವೆಲ್ಲ ಹೇಗ್ ಸಹಿಸ್ಕೋತಿರೋ ಏನೋ. ನಾನಾದ್ರೆ ಮೊದ್ಲಿಂದನೂ ಹೀಗೆ ಸರಿ ಇಲ್ಲ. ಆದ್ರೆ ಆ ಸತ್ಯ ಒಳ್ಳೆವಳ ತರ ಪೋಸ್ಟ್ ಕೊಟ್ಕೊಂಡು ಇವತ್ತು ಈ ರೀತಿ ಮಾಡಿದಾಳೆ, ಅದ್ ನಿಮಗ್ ನೋವು ಮಾಡಿದೆ ಅಲ್ವಾ? ಈಗ ನಿನ್ಗೇನ್ ಬೇಕೋ? ನಿಮ್ಮೆಲ್ರು ನೆಮ್ಮದಿ. ನೋಡಮ್ಮ, ನಾನ್ ಮುಂಚಿನ ತರ ಚುಚ್ಚು ಮಾತಾಡಕ್ ಬಂದಿಲ್ಲ. ನಾನಿವಾಗ ಬದಲಾಗಿದ್ದೀನಿ. ಹೌದು, ನೆನ್ನೆ ಸತ್ಯನ ವಿಷಯ ಮಾತಾಡಿದಾಗ ನಾನು ಓವರ್ ಆಗೇ ಮಾತಾಡ್ದೆ. ಆ ರೀತಿ ಮಾತಾಡಿದ್ದು ಆ ಸತ್ಯನ್ ಮೇಲಿರೋ ಕೋಪಕ್ಕೆ, ನಿಮ್ಗಳ ಮೇಲಿರೋ ಪ್ರೀತಿಗೆ. ಎಲ್ಲ ಎಷ್ಟು ನೋವು ಮಾಡಿದಳೆ ಅನ್ನೋ ನೋವಿಗಮ್ಮ. ನನಗ್ ಗೊತ್ತು ನೀನ್ ನನ್ ಮಾತನ್ನ ನಂಬಲ್ಲ ಅಂತ. ಕಷ್ಟಕಾಲದಲ್ಲಿ ಒಬ್ರಿಗೊಬ್ರು ಆಗ್ಬೇಕು ಅಂತ ನನಗೂ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ನ ಅಜ್ಜಿನ ಈ ರೀತಿ ನೋಡಕ್ ನನ್ ಕೈಲಿ ಆಗ್ತಿಲ್ಲ. ನೀನು ಅಜ್ಜಿ ಅವಳ್ ಮಾಡಿರೋ ತಪ್ಪನ್ನ ತಲೆ ಕೆಡ್ಸ್ಕೊಳ್ಳೆ, ಅವಳೇ ಅದನ್ನ ಸರಿ ಮಾಡ್ಕೋತಾಳೆ ಅಂತ ಅನ್ಕೊಂಡ್ರೆ ತಪ್ಪು. ಅಷ್ಟಲ್ಲಿ ಕಾಲ ಮೀರ್ ಹೋಗಿರ್ತೆ. ಅವಳ್ ಮಾಡಿರೋ ಎಡವಟ್ಟು ಯಾವತ್ತೂ ಸರಿ ಹೋಗ್ದಿರೋ ಅಂಥದ್ದು. ನೀವ್ ಹೆಂಗೆ ಯೋಚನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ, ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸಮಾಧಾನವಾಗಿ ಯೋಚನೆ ಮಾಡಿ, ಇಷ್ಟನ್ ಮಾತ್ರ ನಾನು ಹೇಳ್ಬೋದು. ಎಷ್ಟು ಕಷ್ಟಪಟ್ಟು ಅವಳೆ ಒಂದು ಬದುಕು ಕಟ್ಕೊಂಡಿದ್ಲು, ಈಗ ಅವಳೆ ಅವಳು ಕೈಯಾರ ಹಾಳು ಮಾಡ್ಕೊಂಡ್ಲು. ನನ್ಗಂತೂ ಸತ್ಯ ಹೀಗ್ ಮಾಡಿದ್ಲು ಅಂತ ನಂಬೋಕೆ ಆಗ್ತಿಲ್ಲ. ಸತ್ಯ ಅವಳ ತಪ್ಪನ್ನ ಸರಿ ಮಾಡ್ಕೊಳಕ್ ಒಂದೇ ಒಂದು ಅವಕಾಶ ಇದೆ, ಆದ್ರೆ ಅವಳು ಅದನ್ನ ಮಾಡಿದ್ದವು. ಏನೇ ಅದು,
ಬೇಡ ಬೇಡಮ್ಮ, ಅವಳು ಒಪ್ಕೊಳ್ಳೋದಿಲ್ಲ. ಅದರಿಂದ ಅವಳ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾನು ಅವಳನ್ನ ಒಪ್ಪಿಸ್ತೀನಿ. ಅದೇನು ಅಂತ ಹೇಳೆ, ಅವಳನ್ನ ಆ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಡಕೊಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಓ ರಾಮ ಬಂದ, ಹೋಮ ಶುರು ಮಾಡಬಹುದಲ್ಲ. ತಾತ ಆಕ್ಚುಲಿ ಒಂದು ಎಮರ್ಜೆನ್ಸಿ ಕೆಲಸ ಇದೆ ತಾತ, ನಾನು ಈಗಲೇ ಹೊರಡಬೇಕು. ಏನು ಹೊರಡ್ಬೇಕಾ ಎಲ್ಲಿಗೆ? ಅಲ್ಲ ರಾಮ, ಹೋಮ ನಡೀತಿದೆ ಕಣೋ. ಎಲ್ಲಿ ಹೋಗ್ತೀಯ ನೀನು? ದುಬಾಯ್. ವಾಟ್? ಏನ ಏನ್ ಹೇಳ್ತಿದ್ಯ ಅಪ್ಪು? ಯಾಚಿಕಿ, ಟ್ಯಾಕ್ಸ್ ಅಥಾರಿಟೀಸ್ ಇಂದ ಕಾಲ್ ಬಂದಿದೆ, ಅದಕ್ಕೆ ದುಬೈಗೆ ಹೋಗ್ಲೇಬೇಕು. ಅದಕ್ಕೆ ನೀನೇ ಹೋಗ್ಬೇಕಾ? ಆಫೀಸಿಂದ ಯಾರನ್ನ ಕಳ್ಸೋದಾಗಲ್ವಾ? ಅದೆಲ್ಲ ಇನ್ನೊಬ್ರಿಗೆ ಈ ಕೆಲಸನ ಅಸೈನ್ ಮಾಡೋದಕ್ಕೆ ಆಗಲ್ಲ ತಾತ. ಈ ತರ ಇಶ್ಯೂಸ್ ಆದ್ರೆ ನಾನೇ ಅಟೆಂಡ್ ಮಾಡ್ಬೇಕಾಗತ್ತೆ. ಸೀತಾ ರಿಯಲಿ ಸಾರಿ, ಡೋಂಟ್ ಮೈಂಡ್. ಇದೇನಪ್ಪು, ಮಾವ ಅಕ್ಕನ ಹೆಸರಲ್ಲಿ ಮೊದಲನೇ ಸಲ ಮನೇಲಿ ಪೂಜೆ ನಡೀತಿದೆ, ಅದಕ್ಕೆ ನೀನೇ ಇಲ್ಲ ಅಂದ್ರೆ ಹೇಗೆ? ಅದು ಅಲ್ಲದೆ ಸೀತಾ ಅವ್ರ ಮನೆಯವರೆಲ್ಲ ಮೊದಲನೇ ಸಲ ನಮ್ಮನೆಗೆ ಬಂದಿದ್ದಾರೆ, ಹೀಗ್ ಬಿಟ್ಟೋದ್ರೆ ಹೇಗೋ? ಹೌದು ರಮ್ಮ, ಅಟ್ಲೀಸ್ಟ್ ಈ ಮ್ಯಾಚ್ ಮುಗಿಸ್ಕೊಂಡು ಆಮೇಲೆ ಹೋಗ. ಅಳಿಯಂದ್ರೆ ಇಂತ ಪೂಜೆನೆಲ್ಲ ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು, ಅಪಶಕುನ ಆಗುತ್ತೆ. ಹೌದು ರಾಮ, ನೀನ್ ಮಾಡ್ಬೇಕಾಗಿರೋ ಹೋಮ ಹಾಗೆಲ್ಲ ಬಿಟ್ಟು ಹೋಗ್ಬಾರ್ದು ಕಣ. ತಾತ ಎಲ್ಲಾ ದೇವ್ರಿಗಿಂತ ಕರ್ತವ್ಯನೇ ಮುಖ್ಯ ಅಂತ ನೀವ್ ಯಾವಾಗ್ಲೂ ಹೇಳ್ತೀರಿ. ಈಗ ನಾನು ಹೋಗ್ತಾ ಇರೋದು ನನ್ನ ಕರ್ತವ್ಯ ನಿಭಾಯಿಸಕ್ಕೆ. ಆದ್ರೆ ಇಲ್ಲಿ ನಡೀತಿರೋದು ನಿಮ್ಮ ಅಪ್ಪ ಅಮ್ಮನ ಹೋಮ, ನೀನ್ ಇರೋದು ಒಳ್ಳೇದಪ್ಪ. ನಿಜ ತಾತ, ಅದ್ ಯಾವ್ದೋ ದೇಶದಲ್ಲಿ ಬಿಸ್ನೆಸ್ ನಡೀತಾ ಇರೋದು ನನ್ನ ಅಪ್ಪ ಅಮ್ಮನ ಹೆಸರಲ್ಲೇ. ಈಗ ಅಕಸ್ಮಾತ್ ನಾನು ಏನಾದ್ರು ಅಲ್ಗೆ ಹೋಗದೆ ಇದ್ರೆ ಇಶ್ಯೂ ದೊಡ್ಡದಾಯ್ತು ಅನ್ಕೊಳ್ಳಿ, ಯಾರ ಹೆಸರು ಹಾಳಾಗುತ್ತೆ? ಅಪ್ಪ ಅಮ್ಮನ ಹೆಸರು ತಾನೇ ಹಾಳಾಗೋದು. ಅಪ್ಪ ಅಮ್ಮನ ಹೆಸರಲ್ಲಿ ಹೋಮ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ ತಾತ, ಅವ್ರ ಹೆಸರನ್ನ ಉಳಿಸೋದು ಇಂಪಾರ್ಟೆಂಟ್. ಅದನ್ನ ನಾನ್ ನಂಬಿದ್ದೀನಿ, ದಯವಿಟ್ಟು ನನ್ನ ಕಳ್ಸಿಕೊಡಿ ತಾತ ಪ್ಲೀಸ್. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಈ ಹೋಮ ಮಾಡಿದ್ರೆ ಇವನ್ ಮದ್ವೆಗೆ ಆಗ್ತಿರೋ ವಿಘ್ನಗಳೆಲ್ಲ ಕಳಿಯುತ್ತೆ ಅಂತಂದ್ರೆ ಈ ಹೋಮಕ್ಕೆ ವಿಘ್ನ ಬಂದಿದೆಯಲ್ಲ. ಹೋಮನ ಅರ್ಧಕ್ಕೆ ಬಿಟ್ಟೋಗೋದು ತಪ್ಪಾಗುತ್ತೆ, ಅಪಶಕುನ ಆಗುತ್ತೆ ಅನ್ನೋದಾದ್ರೆ ಒಂದ್ ಕೆಲಸ ಮಾಡೋಣ. ಹೋಮನ ನಾನೇ ಸ್ಟಾರ್ಟ್ ಮಾಡೋತರ ಏನಾದ್ರು ಮಾಡ್ಬೋದು ಅರ್ಚಕ್ರೆ? ಮಾಡ್ಬೋದು, ಇದು ಅನಿವಾರ್ಯ ಪಕ್ಷವಾದ್ರಿಂದ ನೀವು ಪ್ರಾರ್ಥನೆ ಮಾಡ್ಕೊಂಡು ನೀವು ಹೊರಡ್ಬೋದು, ಮನೆಯವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಗ್ಲಿ. ಓಂ ಭೂರ್ಭುವಃ ಸ್ವಃ ಓಂ ಅಗ್ನಿಂ ಪ್ರತಿಷ್ಠಾಪ್ಯ. ಅಗ್ನಿಮಿದ್ವಾ ವೈಶ್ವಾನರಾಯ ವಿದ್ಮಹೇ ಲಾಲೀಲಾಯ ಧೀಮಹೇ ತನ್ನ ಅಗ್ನಿ ಪ್ರಚೋದಯಾತ್. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸುಪ್ಪು, ಇವತ್ ನನಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. 10 ಲಕ್ಷ ಅರೇಂಜ್ ಮಾಡಕ್ ಆಗ್ಲಿಲ್ಲ. ಎಲ್ಲಿ ನನ್ನ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ ಅನ್ನೋ ಭಯನೂ ಇದೆ. ನನ್ ಏನೇ ಮಾಡಿದ್ರು ಅಪ್ಪನ ದೃಷ್ಟಿಯಲ್ಲಿ ಅದು ತಪ್ಪಾಗಿ ಕಾಣ್ತಿದೆ. ಇದೆಲ್ಲ ಕಾರಣದಿಂದ
ನನ್ನ ಅಪ್ಪನಿಂದ ದೂರ ಆಗ್ತಿದ್ದೇನೇನೋ ಅನ್ನೋ ನೋವು ಇದೆ. ಇಷ್ಟೆಲ್ಲ ನೋವು ಮನ್ಸಲ್ಲಿದ್ರು ಏನೋ ಒಂಥರ ಸಮಾಧಾನನೂ ಇದೆ ಸುಬ್ಬು. ಯಾಕೆ ಗೊತ್ತಾ? ಏನೋ ಗೊತ್ತಿರುತ್ತೆ ಬಿಡು. ಇನ್ನೊಬ್ರ ಕಷ್ಟಕ್ಕಾಗಿ ಅವ್ರ ಕಣ್ಣೀರ್ನ ಒರೆಸೋ ಪ್ರಯತ್ನ ಮಾಡ್ತಿದೀವಿ ಅಂದ್ರೆ ಆ ಸಂತೋಷದ ಮುಂದೆ ನಮ್ ಕಣ್ಣಲ್ಲಿ ನೀರ್ ಬಂದ್ರು ನಮಗ್ ಗೊತ್ತಾಗಲ್ಲ. ಸಹಾಯ ಮಾಡೋದ್ರಿಂದ ಇಂಥ ಸಮಾಧಾನ ಸಿಗುತ್ತೆ ಅಂತ ನನಗ್ ಗೊತ್ತೇ ಇರ್ಲಿಲ್ಲ ಸುಬ್ಬು. ನಿನಗ್ ಎಷ್ಟೇ ಕಷ್ಟ ಆದ್ರೂ ಎಂತೆಂಥ ಕಡೆ ನೀನ್ ಸಿಕ್ಕಾಕೊಂಡ್ರು ಅದನ್ನೆಲ್ಲ ನೀನ್ ಫೇಸ್ ಮಾಡಿ ಬೇರೆಯವರಿಗೆ ಸಹಾಯ ಮಾಡ್ತಿದ್ದೆ. ಆದ್ರೆ ಇವತ್ತು ಅಂತ ಅವಕಾಶ ನನಗ್ ಸಿಕ್ಕಿದೆ. ಒಬ್ಬ ತಂದೆನ ಉಳಿಸಿ ಒಂದ್ ಹೆಣ್ಮಗು ಕಣ್ಣೀರ್ನ ಒರೆಸೋ ಕೆಲ್ಸ ಮಾಡಿದೀನಿ ಅಂತ ಒಂದ್ ಕಾರಣಕ್ಕೋಸ್ಕರ ತಪ್ಪಿತಸ್ತೆ ಅಂತ ನಾನು ಅನಿಸ್ಕೊಂಡ್ರು ಅದು ಪರವಾಗಿಲ್ಲ ಸುಬ್ಬು. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಇಲ್ದಿದ್ರೆ ಈ ಮನೇಲಿ ಅವಳಗ್ ಜಾಗ ಇಲ್ಲ. ಸುಬ್ಬು, ಅಪ್ಪ ಹೇಳಿದ ಟೈಮ್ ಆಗ್ತಾ ಬಂತು. ಒಂದೊಂದು ನಿಮಿಷ ಕಳಿತಿದ್ದ ಹಾಗೆ ನನ್ನ ಎದೆ ಬಡಿತಾ ಜೋರಾಗ್ತಿದೆ, ಭಯ ಆಗ್ತಿದೆ. ಅಪ್ಪ, ಅಪ್ಪನ ಏನಾದ್ರೂ ನನ್ನ ನಿಜವಾಗ್ಲೂ ಮನೆಯಿಂದ ಆಚೆ ಹಾಕ್ಬಿಟ್ರೆ ನನ್ ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ, ಅಪ್ಪನ್ ಬಿಟ್ಟು ಹೇಗಿರ್ಲಿ ಸುಬ್ಬು? ಆದ್ರೂ ಪರವಾಗಿಲ್ಲ, ಎಷ್ಟೊಂದ್ಸರಿ ನಾನು ಏನು ತಪ್ಪು ಮಾಡದೆ ಇದ್ದಾಗ ಅಪ್ಪ ನನಗೆ ಬೈದಿದ್ದಾರೆ. ಈಗ ಒಂದ್ ಒಳ್ಳೆ ಉದ್ದೇಶಕ್ಕೋಸ್ಕರ ತಪ್ಪು ಮಾಡಿ ಅಪ್ಪ ಕೊಡೋ ಶಿಕ್ಷೆನ ಅನುಭವಿಸಕ್ ರೆಡಿ ಇದ್ದೀನಿ. ಇಷ್ಟು ದಿನ ನಾನು ಎಷ್ಟೇ ಕಷ್ಟದಲ್ಲಿದ್ರು ನೀನ್ ಹೇಗಾದ್ರೂ ಮಾಡಿ ನನ್ನ ಬಚಾವ್ ಮಾಡ್ತಿದ್ದೆ. ಆದ್ರೆ ಈಗ ಪರಿಸ್ಥಿತಿ ನಿನ್ ಕೈನೂ ಕಟ್ಟಾಕ್ಬಿಟ್ಟಿದೆ. ಆಯ್ತು, ಅದ್ ಏನಾಗುತ್ತೋ ಆಗ್ಲಿ ನಾನು ಎದುರಿಸ್ತೀನಿ. ಯಾಕಂದ್ರೆ ನನಗೆ ಬೇರೆ ದಾರಿನೂ ಇಲ್ವಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನು ಕೆಲಸದವ್ರ ಜೊತೆ ಮಾತಾಡಿದ್ದು ಅವಳಿಗೆ ಹೇಗ್ ಗೊತ್ತಾಯ್ತು ಅಂದ್ರೆ ನಮ್ಮಲ್ಲೇ ಯಾರೋ ಅವಳಿಗೆ ಇಲ್ಲಿ ನಡೆಯೋ ವಿಷಯಗಳನ್ನೆಲ್ಲ ತಿಳಿಸ್ತಿದ್ದಾರೆ. ಯಾರಿರಬಹುದು? ರಾಮಣ್ಣ ಒಂದ್ ನಿಮಿಷ ಬನ್ನಿ, ಆಶಾಮೂರ್ತಿನ ಕರ್ಕೊಂಡ್ ಬನ್ನಿ. ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ಕೊಡಿ. ಇಲ್ಲೆಲ್ಲೂ ಶಾರ್ವರಿ ನಂಬರ್ ಕಾಣಿಸ್ತಿಲ್ಲ. ಯಾಕೆ? ಏನಾಯ್ತು? ನಿಜ ಹೇಳಿ. ಈ ಮನೆಯಲ್ಲಿ ಯಾರು ಏನನ್ನು ಮುಚ್ಚಿಡಬಾರ್ದು. ಗುಟ್ಟಾಗಿ ನೀವ್ ಏನೇ ಮಾಡ್ತಿದ್ರು ನನ್ನ ಹತ್ರ ಸಿಕ್ಕಾಕೊಂಡೇ ಸಿಕ್ಕಾಕೋತೀರ, ಆಮೇಲೆ ಅದ್ರ ಪರಿಣಾಮ ನೆಟ್ಗಿರಲ್ಲ. ಗುಟ್ ಗುಟ್ಟಾಗಿ ನಾವೇನ್ ಮಾಡ್ತಿದ್ದೀನಿ ಅದನ್ನ ನೀವೇ ಹೇಳಬೇಕು. ಯಾರ ಜೊತೆ ಸೇರ್ಕೊಂಡು ಏನೆಲ್ಲ ಪಿತೂರಿಗಳನ್ನ ಮಾಡ್ತಿದ್ದೀರಾ, ನೀವೇನ್ ಮಾಡ್ತಿದ್ದೀರಾ ಅಂತ ಕಂಡುಹಿಡಿಯೋದಕ್ಕೆ ನನಗೆ ತುಂಬಾ ಹೊತ್ತು ಹಿಡಿಯಲ್ಲ. ನಾನೇನಾದ್ರೂ ಪೊಲೀಸ್ನವ್ರನ್ನ ಕರೆಸಿದ್ರೆ ಸಾಯೋವರೆಗೂ ಜೈಲಲ್ಲಿ ಕೊಳಿಬೇಕಾಗತ್ತೆ. ಯಾಕ್ದಣೆ, ನಮ್ಮ ನಿಯತ್ತಿನ ಬಗ್ಗೆ ಅನುಮಾನನ? ಹಂಗೇನಾರಿದ್ರೆ ನಮ್ಮನ್ನ ಕೊಂದ್ಬಿಡಿದಣಿ. ಅನ್ನ ಹಾಕಿದ ಮನೆಗೆ ದ್ರೋಹ ಬಗೆಯರಲ್ಲ ನಾವು. ನಮ್ ಕಷ್ಟಕ್ಕಾಗಿದಿರ ಅಂತದ್ರಲ್ಲಿ ಈ ಮನೆಯವ್ರ ವಿರುದ್ಧ ನಾವು ಪಿತೂರಿ ಮಾಡಕ್ಕಾಗತ್ತದೇನಿ? ನಾವು ಹಾಗೆ ಮಾಡಿದ್ರೆ ದೇವ್ರ ಮೆತ್ತನ ತಿನ್ನ ಅನ್ನದಲ್ಲಿ ಹುಳ ಬೀಳಲ್ವಾ? ನಾವು ಮಕ್ಳು ಮರಿ ಇರೋರು ಸ್ವಾಮಿ, ನಿಯತ್ತ ಕೆಲಸ ಮಾಡ್ತಿದೀವಿ. ಏನಾಯ್ತು ಮಹೇಶ? ಅಣ್ಣ, ಅದು ನಂದೊಂದು ಪೆನ್ ಡ್ರೈವ್ ಬಿದ್ದಿತ್ತು, ನೋಡಿದ್ರ ಅಂತ ಕೇಳಿದೆ. ಹೌದಾ,
ಎಲ್ಲಾದರೂ ಸಿಕ್ಕಿದ್ರೆ ಕೊಡ್ತಾರೆ ಬಿಡು. ಈ ಮನೆಯಲ್ಲಿ ಎಲ್ಲಾದರೂ ಚಿನ್ನ ಸಿಕ್ಕಿದ್ರು ತೆಗೆದು ವಾಪಸ್ ಕೊಡೋರು ಇವರು. ಸರಿ ನೀವು ಹೊರಡಿ. ಅಂದಾಗೆ ಶಾರ್ವರಿ ಫೋನ್ ಮಾಡಿದ್ಲು, ಅಲ್ಲಿ ಇನ್ನೂ ಕೆಲಸಗಳು ಮುಗ್ದಿಲ್ವಂತೆ, ಬರೋದು ಇನ್ನೊಂದೆರಡು ದಿನ ಲೇಟ್ ಆಗುತ್ತೆ ಅಂತ ಹೇಳಿದ್ಲು. ಅಲ್ಲಿನ ಕೆಲಸಗಳೆಲ್ಲ ಮುಗ್ದಿದೆ ಅಣ್ಣ, ಆದರೆ ಅವಳು ಮರೇಲೆ ನಿಂತು ಮನೆ ಹಾಳು ಮಾಡೋ ಕೆಟ್ಟ ಬುದ್ಧಿ ಇರೋಳು. ಈ ಮನೇಲಿ ರಕ್ತ ಹರಿಸೋಕೆ ಮತ್ತೇನೋ ಪ್ಲ್ಯಾನ್ ಮಾಡಿದಾಳೆ. ವಿಷ ಸರ್ಪ ಕಚ್ಚಿದ್ರೆ ಮಾತ್ರ ವಿಷ ಇರುತ್ತೆ, ಆದರೆ ಅವಳು ಕಣ್ಬಿಟ್ರೆ ಸಾಕು, ಇಡೀ ಜೀವನ ನಮ್ಮ ಜೀವನನೇ ವಿಷದಲ್ಲಿ ಮುಳುಗೋಗುತ್ತೆ. ಏನು ಯೋಚನೆ ಮಾಡ್ತಿದ್ದೆ ಮಹೇಶ, ಶಾರ್ವರಿ ಇಲ್ಲ ಅಂದರೆ ಮಂಕಾಗೋಗ್ತೀಯ ನೀನು. ಬೇಗ ಬರ್ತಾಳೆ ಬಿಡು, ಅವಳು ಈ ಮನೆಗೋಸ್ಕರ ಎಷ್ಟು ಒದ್ದಾಡ್ತಾಳೆ. ಅಂಥವಳು ಈ ಮನೆ ಸೊಸೆಯಾಗಿ ಬಂದಿರೋದು ನಮ್ಮೆಲ್ಲರ ಪುಣ್ಯ. ಎಂಥ ನಾಟಕ ಆಡ್ತಿದ್ದಾಳೆ ಅಣ್ಣ ಅವಳು, ಈ ಮನೇನೇ ನರಕ ಮಾಡಿ ತನ್ನಂತಾನು ಒಳ್ಳೆಯವಳು ಅಂತಾನೆ ಇವತ್ತಿನವರೆಗೂ ತೋರಿಸ್ಕೊಂಡು ಬಂದಿದ್ದಾಳೆ. ಅವಳು ಈ ಮನೆಗೋಸ್ಕರ ಒದ್ದಾಡ್ತಿಲ್ಲ ಅಣ್ಣ, ಈ ಮನೆಯವರೆಲ್ಲ ಹಿಂಸೆಯಿಂದ ಒದ್ದಾಡಬೇಕು ಅನ್ನೋ ಗುರಿ ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದಾಳೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.